ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ, ರಾಯಚೂರು. ಶಾಲಾ ಮಕ್ಕಳಿಗೆ ಬೇಸಿಗೆ ಹಿನ್ನೆಲೆ ಈಗ ಬೇಸಿಗೆ ರಜೆ ಘೋಷಣೆ ಮಾಡಲಾಗಿದೆ. ಬೇಸಿಗೆ ರಜೆಯಲ್ಲಿರುವ ಮಕ್ಕಳನ್ನು ಓದಿನೆಡೆಗೆ ಕರೆದೊಯ್ಯಲು ರಾಯಚೂರಿನ ಇಂಜಿನಿಯರ್ ಒಬ್ಬರು ಮಕ್ಕಳಿಗೆ ಭರ್ಜರಿ ಆಫರ್ ನೀಡಿದ್ದಾರೆ. ತಾವೇ ಒಂದು ಗ್ರಂಥಾಲಯವನ್ನ ಓಪನ್ ಮಾಡಿ ದೇಶ ಕಂಡ ಮಹಾನ್ ನಾಯಕರು ಸಾಧಕರ ಪುಸ್ತಕಗಳನ್ನ ದಿನವೂ ಒಂದು ಗಂಟೆ ಓದುವ ಮಕ್ಕಳಿಗೆ ಕೊಡುಗೆ ನೀಡುವ ಮೂಲಕ ಸಾಧಕರನ್ನ ಮಕ್ಕಳಿಗೆ ಪರಿಚಯಿಸುವ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಸಣ್ಣ ಕೋಣೆಯೊಂದರಲ್ಲಿ ನಿರ್ಮಾಣವಾಗಿರುವ ಪುಸ್ತಕಾಲಯದಲ್ಲಿ ನೂರಾರು ಮಹಾನ್ ಸಾಧಕರ ಸಾಧನೆ ಹಾದಿಯ ಪುಸ್ತಕಗಳು. ಏಕಾಗ್ರತೆಯಿಂದ ತಮಗಿಷ್ಟ ಬಂದ ಪುಸ್ತಕಗಳನ್ನ ಆಯ್ಕೆ ಮಾಡಿಕೊಂಡು ಓದುತ್ತಿರೋ ಪುಟಾಣಿ ಮಕ್ಕಳು. ಈ ದೃಶ್ಯಗಳು ಕಂಡುಬಂದಿದ್ದು ರಾಯಚೂರು ನಗರದ ಗಾಜಗಾರ ಪೇಟೆಯಲ್ಲಿ. ಬೆಂಗಳೂರಿನ ಖಾಸಗಿ ಕಂಪನಿಯೊಂದರಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿರುವ ಕಾಡ್ಲೂರು ರಂಗರಾವ್ ದೇಸಾಯಿಯವರ ವಿನೂತನ ಆಲೋಚನೆಯಿಂದಲೇ ಈ ಕಾರ್ಯ ಆಗಿರೋದು. ಅಂದಹಾಗೆ ಬೇಸಿಗೆ ರಜೆಯಲ್ಲಿರುವ ಬಡ ಕೂಲಿ ಕಾರ್ಮಿಕರ ಮಕ್ಕಳನ್ನ ಗಮನದಲ್ಲಿಟ್ಕೊಂಡೇ ಕನಿಷ್ಠ ಒಂದು ಗಂಟೆಗೆ ಒಂದು ಪುಸ್ತಕ ಓದಿ ಗಿಫ್ಟ್ ಪಡೆಯಿರಿ ಅನ್ನೋ ನಿಟ್ಟಿನಲ್ಲಿ ಬೇಸಿಗೆ ರಜೆ ಕಳೆಯುವ ಮಕ್ಕಳಿಗೊಂದು ಭರ್ಜರಿ ಆಫರ್ ಒಂದನ್ನ ನೀಡಿದ್ದಾರೆ. 800ಕ್ಕೂ ಹೆಚ್ಚು ಸಾಧಕರ ಕಿರು ಪುಸ್ತಕ ಸಂಗ್ರಹಿಸಿ ಮಕ್ಕಳಿಗೆ ಓದುವ ಅಭ್ಯಾಸ ಮಾಡಿಸಿದ್ದಾರೆ. ಒಂದು ಗಂಟೆ ಸತತವಾಗಿ ಕುಳಿತು ಪುಸ್ತಕ ಓದಿದವರಿಗೆ ವಾಟರ್ ಬಾಟಲ್, ಆಟಿಕೆ ಸಾಮಗ್ರಿ, ಗಾಳಿಪಟ ಕೊಡುಗೆ ನೀಡಿ ಮಕ್ಕಳ ಓದಿಗೆ ಉತ್ತೇಜನ ಏನಂದ್ರೆ ಸಮರ್ ಹಾಲಿಡೇಸ್ ರಾಯಚೂರಲ್ಲಿ ಜಗ್ಗಿ ಸಮರ್ ಇರುತ್ತೆ. ಅದಕ್ಕೆ ಪೇರೆಂಟ್ಸ್ ಬಿಸಿಲಾಗಿ ಓಡಾಡಬಾರ್ದು ಅಂತ ಮನೆಗೆ ಕೂಡ ಹಾಕೊಂಡಿರ್ತಾರೆ. ನಾವು ಮನೆಗಿದ್ರು ಕೂಡ ಫೋನು ಟ್ಯಾಬ್ ಅಂತ ನೋಡ್ತಿರ್ತೀವಿ. ಅದರ ಸಲುವಾಗಿ ಇಲ್ಲಿ ಏನಂದ್ರೆ ಫ್ರೀಡಮ್ ಫೈಟರ್ಸ್, ಸೋಲ್ಜರ್ಸ್ ಇಲ್ಲೆಲ್ಲ ಥರದ ಬುಕ್ಸ್ ಇವೆ. 100 ಪುಟಗಳು, 800ಕ್ಕೂ ಜಾಸ್ತಿ ಪುಟಗಳು ಬುಕ್ಸ್ ಇವೆ. ಒಂದು ನಿಮಿಷಕ್ಕೆ ಎಲ್ಲ ಚಲೋ ಓದ್ತೀವಿ ನಾವು. ನಮಗೂ ಅವಾರ್ಡ್ಕ್ಕಿಂತ ಓದೋದೇ ಬೆಸ್ಟ್ ಅನ್ನಿಸ್ತದೆ. ನಾವು ಅದರಂಗೆ ಬುಕ್ನಲ್ಲಿ ಬರಬೇಕಂತ ನಮಗೂ ಆಸೆ ಇದೆ. ಏನಂದ್ರೆ ನಾವು ವಿದ್ಯೆ, ನಾವು ಅವರಂಗೆ ವಿದ್ಯೆ ಪಡೆದು ನಾವು ನಮ್ಮ ಪೇರೆಂಟ್ಸ್ ಕಷ್ಟಪಟ್ಟು ಬೆಳೆಸ್ತಾಳೆ, ಅದಕ್ಕಾಗಿ ನಾವು ಅವರಿಗೆ ಇನ್ನಷ್ಟು ಗೌರವ ಕೊಡಿಸ್ಬೇಕಂಗೆ ನಾವು ಜಗ್ಗಿ ಓದ್ಬೇಕು. ಈ ಬುಕ್ಸ್ ಅಲ್ಲಿರೋರು ಆಗ್ಬೇಕನ್ನೋ ಆಸೆ ನಿಮಗೂ? ಹಾ ಹೌದು. ಈಗ ನೀನು ಯಾವ ಬುಕ್ಸ್ ಓದಿದೀಯ? ನಾನು ಸ್ವಾಮಿ ವಿವೇಕಾನಂದ. ಸ್ವಾಮಿ ವಿವೇಕಾನಂದ ಒಂಥರ ಆಗ್ಬೇಕನ್ನೋದು? ಹೌದು. ನಿನ್ನ ಹೆಸರು ಪುಟಿ? ಪಲ್ಲವಿ ಜೋಶಿ. ಈ ಹಿಂದೆಯೂ ರಂಗರಾವ್ ದೇಸಾಯಿಯವರು ಶ್ರೀ ರಾಘವೇಂದ್ರ ಅಕ್ಷರ ಯಜ್ಞ ಎಂಬ ಕಾರ್ಯಕ್ರಮದಡಿ ಕರೋನಾ ಸಮಯದಲ್ಲಿ ಮಕ್ಕಳ ಕಲಿಕೆಗೆ ಪೂರಕವಾಗಿ ಕಲಿಕಾ ಸಾಮಗ್ರಿಯನ್ನ ಉಚಿತವಾಗಿ ನೀಡಿದ್ರು. ಹಾಗೆ ಹೋಳಿ ಹಬ್ಬಕ್ಕೆ ಸರ್ಕಾರಿ ಶಾಲೆಗಳಿಗೆ ಬಣ್ಣ ಬಳಸುವ ಕಾರ್ಯವನ್ನು ತಮ್ಮ ಸ್ವಂತ ಹಣದಿಂದಲೇ ಮಾಡಿದ್ರು. ಮತ್ತದೇ ರೀತಿಯ ಮಹಾನ್ ಕಾರ್ಯಕ್ಕೆ ಮುಂದಾಗಿರುವ ರಂಗರಾವ್ ದೇಸಾಯಿಯವರು ದೇಶ ಕಂಡ ಮಹಾನ್ ನಾಯಕರು ಸಾಧಕರ ಪುಸ್ತಕಗಳನ್ನ ದಿನವೂ ಒಂದು ಗಂಟೆ ಓದುವ ಮಕ್ಕಳಿಗೆ ಕೊಡುಗೆ ನೀಡುವ ಮೂಲಕ ಸಾಧಕರನ್ನ ಮಕ್ಕಳಿಗೆ ಪರಿಚಯಿಸುತ್ತಿದ್ದಾರೆ. ಅಲ್ಲದೆ ಸಾಧಕರ ಜೀವನ ಚರಿತ್ರೆ ಮಕ್ಕಳ ಬಾಳಿಗೆ ಪ್ರೇರಣಾದಾಯಕವಾಗಬೇಕೆಂಬ ಉದ್ದೇಶದಿಂದ ಇದೀಗ ಮನೆಯಲ್ಲಿಯೇ ದೇಶ ಕಂಡ ಸ್ವಾತಂತ್ರ್ಯ ಹೋರಾಟಗಾರರು ಮಹಾನ್ ನಾಯಕರ ದಾರ್ಶನಿಕರ ಜೀವನ ಚರಿತ್ರೆ ಮತ್ತು ಸಾಧನೆಯ ಮಾಹಿತಿ ಒದಗಿಸುವ ಕಿರು ಪುಸ್ತಕಗಳ ಭಂಡಾರವನ್ನು ಇರಿಸಿ ಮಕ್ಕಳಿಗೆ ಓದಿನಲ್ಲಿ ಆಸಕ್ತಿ ಮೂಡಿಸುವ ಕಾರ್ಯಕ್ಕೆ ಮುಂದಾಗಿದ್ದಾರೆ. ನಮಸ್ಕಾರ. ಒಂದು ವಿಶಿಷ್ಟವಾದಂತಹ ವಿನೂತನವಾದಂತಹ ಯೋಜನೆ ಬಗ್ಗೆ ಪರಿಚಯ ಮಾಡಿಕೊಳ್ಳೋಣ ಅಂತ. ನನ್ನ ಹಿಂದೆ ನೀವು ನೋಡ್ಬೋದು, ಭಾರತದ ಮಹಾನ್ ಚೇತನರ ಮಹನೀಯರ ಸಾಧಕರ ಪುಸ್ತಕಗಳಿದೆ. ಏನಪ್ಪ ವಿಶೇಷತೆ ಅಂತಂದರೆ, ಇದೊಂದು ಕಿರು ಗ್ರಂಥಾಲಯ, ಕಿರು ಪುಸ್ತಕಗಳ ಗ್ರಂಥಾಲಯ. ಇಲ್ಲಿ 800ಕ್ಕೂ ಹೆಚ್ಚು ಭಾರತದ ಮಹಾನ್ ಚೇತನರ ಪುಸ್ತಕಗಳಿದೆ. ಇದನ್ನು ಆಯೋಜನೆ ಮಾಡೋದಕ್ಕೂ ಒಂದು ಕಾರಣ ಇದೆ. ಏನಪ್ಪ ಅಂದರೆ, ಈ ರಾಯಚೂರಲ್ಲಿ ಬಿರುಬಿಸಿಲು 43, 44, 45 ಡಿಗ್ರಿವರೆಗೂ ಟೆಂಪ್ರೇಚರ್ ಹೋಗುತ್ತೆ. ಮಕ್ಕಳು ಈ ಬಿಸಿನಲ್ಲಿ ಪರೀಕ್ಷೆ ಮುಗೀತು ಅಂತ ಆಟ ಆಡೋದಕ್ಕೆ ಅಲ್ಲಿ ಅಲ್ಲಿ ಹೋಗೋದು ಬದಲಾಗಿ ಒಂದು ಕಡೆ ಅವ್ರನ್ನ ಸೇರಿಸೋದು ಹೇಗೆ ಮಾಡೋದಪ್ಪ ಅಂತ ಹೇಳಿದಾಗ, ಪುಸ್ತಕಗಳನ್ನು ಒಂದು ತಂದ್ವಿ, ಒಂದ್ರ ಪಕ್ಕದಲ್ಲಿ ಒಂದು ಜೋಡಿಸೋಕ್ಕಿಂತ ಈ ಥರ ಇಟ್ಟಾಗ ಮಕ್ಕಳಿಗೆ ಪುಸ್ತಕಗಳನ್ನ ಆಯ್ಕೆ ಮಾಡ್ಕೊಳ್ಳೋಕ್ಕೆ ಸುಲಭ ಆಗುತ್ತೆ. ಮಕ್ಕಳು ಇಲ್ಲಿ ಬರಬೇಕು, ಒಂದು ಗಂಟೆಗಳ ಕಾಲ ಈ ಪುಸ್ತಕಾಲಯದಲ್ಲಿ ಇರಬೇಕು. ಇಲ್ಲಿಂದ ಹೊರಡಬೇಕಾದ್ರೆ ಒಂದು ಗಂಟೆ ಆದಮೇಲೆ ಅವರಿಗೆ ಬೇಕಾದಂಥ, ಅವರಿಗೆ ಆಯ್ಕೆ ಮಾಡ್ಕೊಳ್ಳೋಂತಹ ಉಡುಗೊರೆಗಳು ಇಟ್ಟಿದ್ದೀವಿ. ಇದೊಂದು ವಿಶಿಷ್ಟವಾದಂಥ ಗ್ರಂಥಾಲಯ ಅಂತ ಕರಿಬೋದು. ಒಂದು ಗಂಟೆಗಳ ಕಾಲ ಇಲ್ಲಿ ಬರಬೇಕು, ಒಂದು ಗಂಟೆ ಇರಬೇಕು ಇಲ್ಲಿ. ಅವ್ರು ಒಂದು ಗಂಟೆ ಇರಬೇಕು ಅಂತ ಹೇಳಿದಾಗ ಏನು ಮಾಡ್ತಾರೆ, ಒಂದು ಪುಸ್ತಕ, ಯಾವುದಾದ್ರೂ ಒಂದು ಪುಸ್ತಕ ಆಯ್ಕೆ ಮಾಡ್ಕೋತಾರೆ. ನಾವು ಒಂದು ಗಂಟೆ ನಿಗದಿ ಮಾಡಿರೋ ಉದ್ದೇಶ ಏನಂದರೆ, 48 ಪುಟಗಳ ಪುಸ್ತಕ, ಒಂದು ಪುಟಕ್ಕೆ ಒಂದು ನಿಮಿಷ ಅಂತಂದರೆ 48 ನಿಮಿಷಗಳಲ್ಲಿ ಒಂದು ಪುಸ್ತಕ ಮುಗಿಯುತ್ತೆ. 10 ನಿಮಿಷಗಳ ಕಾಲ ಅವರು ಆಯ್ಕೆ ಮಾಡ್ಕೊಳ್ಳೋಕೆ ಆಗ್ಬೋದು. ಒಂದು ಗಂಟೆಯಲ್ಲಿ ಒಬ್ಬ ಭಾರತದ ಮಹಾನ್ ಚೇತನರ ಬಗ್ಗೆ, ಸಾಧಕರ ಬಗ್ಗೆ ಪರಿಚಯ ಮಾಡ್ಕೋತಾರೆ. ಪರಿಚಯ ಮಾಡ್ಕೊಳ್ಳೋದಾಗ ಅವರಿಗೆ ಪ್ರೇರಣೆ ಆಗುತ್ತೆ,
ಇವರಂತೆ ನಾವು ಆಗಬೇಕು ಅನ್ನೋ ಒಂದು ಮನಸ್ಸಿನಲ್ಲಿ ಛಲ ಹುಟ್ಟುತ್ತೆ. ಹಾಗಾಗಿ ಇದು ಕಲಿತಾರೆ, ಜ್ಞಾನಾರ್ಜನೆ ಆಗುತ್ತೆ. ಇದಾದಮೇಲೆ ಅವರಿಗೆ ಹೊರಗಡೆ ಹೊರಟಾಗ ಒಂದು ಉಡುಗೊರೆ. ಮೊದಲು ಮಕ್ಕಳು ಉಡುಗೊರೆಗೋಸ್ಕರನೇ ಬರ್ತಿದ್ರು. ನಾವು ಮಕ್ಕಳಿದ್ದಾಗ ಅದನ್ನೇ ಮಾಡ್ತಿದ್ವಿ, ಉಡುಗೊರೆಗೋಸ್ಕರ ಬರ್ತಿದ್ರು. ಬಂದು ಇಲ್ಲಿ ಬಂದು ಒಂದು ಗಂಟೆಗಳ ಕಾಲ ಕಳೆದ್ಮೇಲೆ ಅವರಿಗೆ ಬೇಕಾದಂಥ ಉಡುಗೊರೆ ತೊಗೊಂಡು ಹೋಗ್ತಾಯಿದ್ರು. ಅವರಿಗೆ ಉಡುಗೊರೆಗಿಂತ ಹೆಚ್ಚು ಆಸಕ್ತಿ ಈಗ ಈ ಪುಸ್ತಕಗಳ ಮೇಲೆ. ಇವತ್ತು ಇದನ್ನು ಓದಿದ್ದೀನಿ, ನಾಳೆ ನಾನು ಬಂದು ಇದನ್ನು ಓದಬೇಕು ಅಂತ ಎಷ್ಟೋ ಮಕ್ಕಳು ನಮ್ಮ ಹತ್ರ ಬಂದು ಕೇಳ್ಕೊಂಡಿದ್ದಾರೆ. ಅಂಕಲ್, ನಮಗೆ ಪ್ರತಿನಿತ್ಯ ಬರೋದಕ್ಕೆ ಅವಕಾಶ ಕೊಡಿ, ನೀವು ಉಡುಗೊರೆ ಕೊಡದೇ ಇದ್ರೂ ಪರವಾಗಿಲ್ಲ, ನಮಗೆ ಪುಸ್ತಕ ಓದೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ. ನಮ್ಗೆ ಇದಕ್ಕಿಂತ ಸಂತೋಷದ ವಿಚಾರ ಏನು ಬೇಕು? ಬೇಸಿಗೆ ರಜೆಯಲ್ಲಿ ಮಕ್ಕಳನ್ನು ಬೇಸಿಗೆಯ ಶಿಬಿರಕ್ಕೆ ಕಳಿಸುವುದು ಇತ್ತೀಚೆಗೆ ಸಾಮಾನ್ಯವಾಗಿದೆ. ಆದರೆ ಬಡ ಪಾಲಕರ ಮಕ್ಕಳು ಕಲಿಕೆಯಿಂದ ಬೇಸಿಗೆಯಲ್ಲಿ ವಂಚಿತರಾಗ್ತಿದ್ದಾರೆ. ಇಂತಹ ಮಕ್ಕಳನ್ನು ಗಮನದಲ್ಲಿಟ್ಟುಕೊಂಡೇ ರಂಗರಾವ್ ದೇಸಾಯಿ ಅವರು ಒಂದು ಗಂಟೆ ಓದಿದರೆ ಒಂದು ಗಿಫ್ಟ್ ಎನ್ನುವ ವಿನೂತನ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಯುಗಾದಿ ಹಬ್ಬದಂದು ಆರಂಭಗೊಂಡಿರುವ ಶ್ರೀ ರಾಘವೇಂದ್ರ ಅಕ್ಷರ ಯಜ್ಞದ ಮುಂದುವರೆದ ಭಾಗವಾಗಿರುವ ಶ್ರೀ ಮಹಾನ್ ಸಾಧಕರ ಜೀವನ ಮತ್ತು ಸಾಧನೆಯ ಓದಿಗೆ ಉತ್ತಮ ಸ್ಪಂದನೆಯು ಸಿಗುತ್ತಿದ್ದು ಮಕ್ಕಳು ಆಸಕ್ತಿಯಿಂದ ಬೆಳಗ್ಗೆ ಮತ್ತು ಸಂಜೆಯ ವೇಳೆ ಆಗಮಿಸಿ ಪುಸ್ತಕಗಳನ್ನ ಆಸಕ್ತಿಯಿಂದ ಓದಿ ಗಿಫ್ಟ್ ಪಡೆಯುತ್ತಿದ್ದಾರೆ. ಅನಿಲ್ ಕುಮಾರ್, ಕರ್ನಾಟಕ ಟಿವಿ, ರಾಯಚೂರು.